ಪ್ರಿಯ ವೀಕ್ಷಕರೇ ನಮಸ್ಕಾರ, ನಾನು ಶಿವಾಜಿ, ನೀವು ನೋಡ್ತಾ ಇದ್ರ JBM TV. ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನು ವೀಕ್ಷಿಸಿದ್ದೀರಿ. ಇದೊಂದು ವಿಶೇಷ ಕಾರ್ಯಕ್ರಮ. ಇದು ಮಕ್ಕಳಿಂದ ಮಕ್ಕಳಿಗಾಗಿ ಮಕ್ಕಳಿಗೋಸ್ಕರ ನಾವು ಮಾಡ್ತಾ ಇರುವಂತಹ ಕಾರ್ಯಕ್ರಮ. ತಮ್ಮ ಮನೆಯಲ್ಲಿ ಒಂದು ಮಕ್ಕಳು ಇದ್ದಾಗ ತಾವು ಶೃಂಗರಿಸುವುದು ಸಹಜ. ಆದರೆ ಇಲ್ಲಿ ಒಂದು ವಿಶೇಷತೆ ಏನು ಅಂತಂದರೆ, ಶ್ರೀಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ ಎಲ್ಲರೂ ತಮ್ಮ ತಮ್ಮ ಮಕ್ಕಳನ್ನು ಶೃಂಗರಿಸಿ ಆಯಾ ಶಾಲಾ ಕಾಲೇಜುಗಳಿಗೆ, ಆಯಾ ಪ್ರೈಮರಿ ಸ್ಕೂಲ್ಗಳಿಗೆ, ಪ್ರಾಥಮಿಕ ಶಾಲೆಗಳಿಗೆ ಕರೆದುಕೊಂಡು ಹೋಗಿ ತಮ್ಮ ಮಕ್ಕಳ ಆ ಶ್ರೀಕೃಷ್ಣ ಲೀಲೆಯ ಒಂದು ವೇಷಧಾರಣೆಯಲ್ಲಿ ಪ್ರದರ್ಶನ ಮಾಡಿರ್ತಾರೆ. ಅವುಗಳಲ್ಲಿ ಅನೇಕ ಮಕ್ಕಳು ತಮ್ಮ ಪ್ರತಿಭೆಯನ್ನು ತೋರುತ್ತಾರೆ. ಅದರಲ್ಲಿ ಹೆಚ್ಚಾಗಿ ಮಕ್ಕಳಿಗಿಂತ ತಾಯಿಯೆಂದರೆ ಹೆಚ್ಚು ಶೃಂಗರಿಸಿಕೊಂಡು ಹೋಗಿರುವುದು ವಿಶೇಷ. ಯಾಕಂತಂದರೆ ಮಕ್ಕಳು ತಾಯಿಯರಿಂದ ಗುರುತಿಸಿ ಇದು ನನ್ನ ಮಗ ಅನ್ನುವುದು ತಿಳಿಯುವ ಸಲುವಾಗಿ, ಜೊತೆ ಜೊತೆಗೆ ಮಾತೆಯರು ಕೂಡ ಶೃಂಗಾರಗೊಂಡು ಮಕ್ಕಳಿಗೆ ಕರೆದೊಯ್ಯುತ್ತಾರೆ. ಆದರೆ ಇಲ್ಲಿ ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ ತೋರುವುದು ಮಕ್ಕಳಿಗೆ ಮಾತ್ರ. ಯಾಕಂತಂದರೆ ಇದು ಮಕ್ಕಳ ವೇಷಧಾರಿಯ ಒಂದು ವಿಶೇಷ ಕಾರ್ಯಕ್ರಮ. ಏನಿದು ಕಾರ್ಯಕ್ರಮ? ಶ್ರೀಕೃಷ್ಣನಿಗೆ ಯಾವ ಯಾವ ಪಾತ್ರಗಳಲ್ಲಿ ಮಕ್ಕಳಿಗೆ ಶೃಂಗರಿಸಿಕೊಂಡು ಹೋಗಿರುತ್ತಾರೆ, ಇವೆಲ್ಲವೂ ವಿಶೇಷವಾಗಿ ನೋಡಲೇಬೇಕಾದಂಥದ್ದು. ಹೌದು, ಅದಕ್ಕಾಗಿ ಯಾರು ಯಾರು ತಮ್ಮ ಮಕ್ಕಳಿಗೆ ಶೃಂಗರಿಸಿಕೊಂಡು ಬಂದಿದ್ದಾರೆ, ಆ ಮಕ್ಕಳ ಹೆಸರು ಏನು, ಅವರು ಧರಿಸಿದ ವೇಷ ಯಾವುದು, ಇದನ್ನೆಲ್ಲವೂ ನಾವು ನಮಗೆ ಕೊಟ್ಟ ಮಾಹಿತಿಯ ಪ್ರಕಾರ ತಮಗೆ ತೋರ್ತಾ ಇದ್ದೇವೆ. ಯಾಕಂತಂದರೆ ನಾವು ಈ ಮೊದಲು 2 ದಿನ ಮುಂಚಿತವಾಗಿಯೇ ತಮಗೆ ಒಂದು ವಿಶೇಷ ಸಂದೇಶ ನೀಡಿದ್ದೆವು. ತಮ್ಮ ಮಕ್ಕಳ ಶ್ರೀಕೃಷ್ಣ ವೇಷಧಾರಿಯ ಫೋಟೋದೊಂದಿಗೆ ಹೆಸರನ್ನು ಕಳುಹಿಸಿಕೊಡಿ ಅಂತ ನಾವು ಸ್ಟೇಟಸ್ ಜೊತೆಗೆ ತಮ್ಮಲ್ಲಿಗೆ ಈ ಸಂದೇಶವನ್ನು ಕೂಡ ತಲುಪಿಸಿದ್ದೆವು. ಆದರೆ ಅನೇಕರು ಇದನ್ನು ಗಮನ ಕೊಡದೆ ಅಥವಾ ಮನಸ್ಸಿನ ಮೇಲೆ ತೆಗೆದುಕೊಳ್ಳದೆ ಕೆಲವರು ಮಾತ್ರ ಇದನ್ನು ತಮ್ಮ ಮಕ್ಕಳ ಹೆಸರು ಹಾಗೂ ಭಾವಚಿತ್ರಗಳನ್ನು ಕಳಿಸಿಕೊಟ್ಟಿರ್ತಾರೆ. ಆ ಭಾವಚಿತ್ರ ಹಾಗೂ ಹೆಸರುಗಳ ಒಂದು ಚಿತ್ರಣ, ಯಾವ ಯಾವ ವೇಷಧಾರಿಗಳು ಮಕ್ಕಳಿಗೆ ಅವರು ಶೃಂಗರಿಸಿಕೊಂಡು ಬಂದಿದ್ದಾರೆ, ಅದನ್ನೆಲ್ಲ ಒಂದು ಮುದ್ದಾಡುವ ಒಂದು ವಿಶೇಷ ಕಾರ್ಯಕ್ರಮ ಕೂಡ ಇಲ್ಲಿದೆ. ಯಾವ ಯಾವ ಶಾಲೆಗಳಲ್ಲಿ ನಡೆದಿದೆ, ಶಾಲೆಯ ಹೆಸರು ನಾವು ಹೇಳುವುದಿಲ್ಲ. ಯಾಕಂತಂದರೆ ನಮಗೆ ಬಂದಿರುವಂಥದ್ದು ವ್ಯಕ್ತಿಗತವಾದಂತಹ ಫೋಟೋಗಳು. ಕೆಲವರು ಶಾಲೆಯವರು ಕಳಿಸಿದರೂ ಕೂಡ ಅವರ ಮಕ್ಕಳ ಹೆಸರು ಹಾಗೂ ಭಾವಚಿತ್ರಗಳನ್ನು ಮಾತ್ರ ನಾವು ಇಲ್ಲಿ ತೋರಿಸುತ್ತೇವೆ. ಮೊದಲನೇದಾಗಿ ಶಂಕರ್ ಸುಭಾಷ್ ಸಿದ್ಧಾಂತ್, ಇವರು ಶ್ರೀಕೃಷ್ಣನ ವೇಷ ಧರಿಸಿದ ಭಾವಚಿತ್ರವನ್ನು ತಾವು ಗಮನಿಸಬೇಕು. ಎರಡನೇದಾಗಿ ಅಥರ್ವ ಮನಿಹ, ಈ ಮುದ್ದು ಬಾಲಕನ ವೇಷ ತಾವು ನೋಡಿದರೆ ಶ್ರೀಕೃಷ್ಣನ ಒಂದು ಯಾವ ರೀತಿ ಇದ್ದ ಬಾಲ್ಯ, ಶ್ರೀಕೃಷ್ಣ ಹೇಗೆ ಇದ್ದ ಅನ್ನುವಂಥದ್ದನ್ನು ತಮಗೆ ಅರಿವಾಗುತ್ತದೆ. ಮೂರನೇದಾಗಿ ಆರ್ಯನ್ ಪತ್ತ, ದೇವಂ ಕಿತ್ತೂರು ಚೆನ್ನಮ್ಮನಿಂದ ಕಳಿಸಿದಂತಹ ಇವರು ಭಾವಚಿತ್ರ, ಅವರು ಕೂಡ ತಮ್ಮ ಮಕ್ಕಳಿಗೆ ಶೃಂಗರಿಸಿ ಕಳಿಸಿದ್ದಾರೆ, ಈ ಭಾವಚಿತ್ರದಲ್ಲಿ ತಾವು ಕಾಣಬಹುದು. ಅದೇ ರೀತಿಯಾಗಿ ಸಾಮಿ ಮನಿಹ, 4ನೇದಾಗಿ ಸಾಮಿ ಮನಿಹ, ಇವರು ಕೂಡ ಮುದ್ದಾದ ಮಗುವಿಗೆ ಶೃಂಗರಿಸಿ ಶ್ರೀಕೃಷ್ಣ ಯಾವ ರೀತಿ ಇರ್ತಾರೆ ಅನ್ನುವಂಥದ್ದು. ಜೊತೆಗೆ ಗೋಪಿ, ಈ ಭಾವಚಿತ್ರಗಳನ್ನು ಅನೇಕ ಜನರು ಕಳಿಸಿರ್ತಾರೆ, ಅದನ್ನು ಕೂಡ ನಾವು ಇದರಲ್ಲಿ ಪ್ರಸಾರ ಮಾಡ್ತಾ ಇದ್ದೇವೆ. 5ನೇದಾಗಿ ಜೀವನ್ ಹೊಸಕೋಟಿ, ಇವರು ಕೂಡ ತಮ್ಮ ಮುದ್ದು ಮಗನ ಬಾಲ್ಯದ ಬಾಲಕೃಷ್ಣ, ಕೃಷ್ಣನ ಒಂದು ವೇಷಧಾರಿ, ಈ ಭಾವಚಿತ್ರವನ್ನು ಕಳಿಸಿರುತ್ತಾರೆ. 6ನೇದಾಗಿ ಅಥರ್ವ್ ಎಂ ಜೋಳ, ಈ ಮುದ್ದು ಬಾಲಕನ ಭಾವಚಿತ್ರವನ್ನು ತಾವು ಕಾಣಬಹುದು. ಇನ್ನೊಂದು ಬಾಲಕೃಷ್ಣ, ಮುದ್ದು ಕಂದಮ್ಮ, ಸಂಗಮೇಶ್ ಹಳೆಮನಿ, ಈ ಭಾವಚಿತ್ರ ನೋಡಿದರೆ ಶ್ರೀಕೃಷ್ಣ ಯಾವ ರೀತಿ ವೇಷಧಾರಿಯಾಗಿದ್ದ ಅನ್ನುವಂಥದ್ದನ್ನು ತಾವು ಕಾಣಬಹುದು. 8ನೇದಾಗಿ ಚಿನ್ಮಯ ಸೋಹೊಂಗಲ್, ಇವರು ತಮ್ಮ ಮಗನಿಗೆ ವೇಷ
ಶ್ರೀಕೃಷ್ಣನ ವೇಷ ಧರಿಸಿ ತಮ್ಮ ಮಗುವಿನ ಭಾವಚಿತ್ರದೊಂದಿಗೆ ನಮಗೆ ಕಳುಹಿಸಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಕೇದಾರ್ 9 ಕೇದಾರ್ ಎಸ್ ಲಾಳ್ಗಿ ಇವರು ಸವತ್ತಿಯಿಂದ ತಮ್ಮ ಮಗುವಿನ ಭಾವಚಿತ್ರವನ್ನು ಕಳಿಸಿರುತ್ತಾರೆ. ಇವರು ಎಸ್ ಬಿ ಕೇಬಲ್ ಈ ನೆಟ್ವರ್ಕಿನ ಉದ್ಯೋಗಿಗಳಾಗಿದ್ದು ಅವರು ತಮ್ಮ ಮಗುವಿನ ಭಾವಚಿತ್ರ ಕಳಿಸಿರುತ್ತಾರೆ. ಮುದ್ದಾದ ಮಗು. ಜೊತೆಗೆ 10 ಸಮರ್ಥ್ ಭಜಂತ್ರಿ, ಸಮರ್ಥ್ ಬಸವರಾಜ್ ಭಜಂತ್ರಿ ಇವನು ಕಳ್ಳಕೃಷ್ಣ ನೋಡಿ ಪರದೆಯ ಹಿಂದೆ ಪರದೆ ಸರಿಸಿ ಹಣಿಕೆ ಹಾಕುತ್ತಿದ್ದಾನೆ. ಬೆಣ್ಣೆ ಕದೆಯಲು ಸಜ್ಜಾಗಿ ನಿಂತಿರುವ ಹಾಗೆ ಕಾಣುವ ಈ ಸಮರ್ಥ್ ಭಜಂತ್ರಿ, ಸಮರ್ಥ್ ಬಸವರಾಜ್ ಭಜಂತ್ರಿ ಕಳ್ಳಕೃಷ್ಣ ಮುದ್ದು ಬೆಣ್ಣೆ ಕದಿಯುವ ಒಂದು ತಾವಕದಲ್ಲಿ ನಿಂತಿರುತ್ತಾನೆ. ಅದೇ ರೀತಿಯಾಗಿ ಬದಾಮಿಯಿಂದ ರಿಷಭ್ ಭಜಂತ್ರಿ ಇವರು ಬದಾಮಿಯಿಂದ ತಮ್ಮ ಮಗುವಿನ ಭಾವಚಿತ್ರ ಕಳಿಸಿರುತ್ತಾರೆ. ಪುಟ್ಟ ಕಂದಮ್ಮ ಹೇಗಿದೆ ನೋಡಿ, ನೋಡಿದ ತಕ್ಷಣ ಮುದ್ದು ಕಂದಮ್ಮನಿಗೆ ಮುದ್ದಾಡಬೇಕು ಅನ್ನುವಂಥ ಭಾಸವಾಗುತ್ತದೆ. ಬದಾಮಿಯಿಂದ ಬಂದಂತಹ ಇವರು ಕಳಿಸಿದಂತಹ ಭಾವಚಿತ್ರ. 12 ಜಯಂತ್ ಶಿವಾನಂದ್ ದೇಸಾಯಿ, ನಮ್ಮ ದೇಸಾಯಿ ಸರ್ ಇವರ ಮೊಮ್ಮಕ್ಕಳು ಸಾಲಹಳ್ಳಿಯಿಂದ ಈ ಒಂದು ಭಾವಚಿತ್ರ ಕಳಿಸಿರ್ತಾರೆ. ಅವರು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ತಮ್ಮ ಮೊಮ್ಮಕ್ಕಳ ಭಾವಚಿತ್ರಗಳು ಸ್ಟೇಟಸ್ ಆಗಿ ಕೂಡ ಇಟ್ಟಿರ್ತಾರೆ. ಜೊತೆಗೆ ಈಗ ನಮಗೆ ಕಳಿಸಿಕೊಟ್ಟಂಥ ಭಾವಚಿತ್ರ ಇದು, ಜಯಂತ್ ಶಿವಾನಂದ್ ದೇಸಾಯಿ. 13 ಒಬ್ಬ ಸಮಾಜ ಸೇವಕ, ಎಲ್ಲಿ ಅನ್ಯಾಯವಾಗುತ್ತದೆ ಅಲ್ಲಿ ಹೋಗಿ ತಾನು ನಿಂತು ಬಗೆಹರಿಸುವ ಒಬ್ಬ ಮಹಾನ್ ವ್ಯಕ್ತಿ ಅಂತಂದು ರಾಮದುರ್ಗದಲ್ಲಿ ಇವರಿಗೆ ಗುರುತಿಸಲಾದಂಥ ವ್ಯಕ್ತಿಗಳು ಯಾರೂ ಇಲ್ಲ. ಇವರು ಮೆಕ್ಯಾನಿಕಲ್ ಆಗಿ ಕೆಲಸ ಮಾಡಿದರೂ ಸಮಾಜ ಸೇವಕರೆಂದೇ ಗುರುತಿಸಿಕೊಳ್ಳುತ್ತಾರೆ. ಇವರ ಹೆಸರು ವಸೀಂ, ವಸೀಂ ಮಿಸ್ತ್ರಿ. ಇವರ ಹೆಸರು ಮೂಲತಃ ರಸೂಲ್ ಭಾಯಿ ಅಂತೇಳೆ, ಆದರೆ ಇವರು ವಸೀಂ ಮಿಸ್ತ್ರಿಯ ಹೆಸರಿನಿಂದ ಗುರುತಿಸಿಕೊಳ್ತಾರೆ. ಇವರು ತಮ್ಮ 2 ಮಕ್ಕಳ ಜೊತೆಗೆ ಒಂದು ರಾಧೆಯ ವೇಷಧಾರಿಯಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಇವರು ಪ್ರದರ್ಶನ ನೀಡಿದ ಭಂಗಿ ಇದು. ಮುದ್ದಾದ ಮಕ್ಕಳೊಂದಿಗೆ ಒಬ್ಬ ಸಮಾಜ ಸೇವಕ. ಅದೇ ರೀತಿಯಾಗಿ 14 ರಂಜಿತ್ ಪಿ ಕೋನೇರಿ ಇವರು ಕೂಡ ಬದಾಮಿಯಿಂದ ಈ ನಮಗೆ ಸಂದೇಶ ಒಂದು ಭಾವಚಿತ್ರವನ್ನು ಕಳಿಸುತ್ತಾರೆ. ಇದು ಮುದ್ದಾದ ಭಾವಚಿತ್ರ, ಇದನ್ನು ನೋಡಲೇಬೇಕಾದಂತಹ ಒಂದು ಅನಿವಾರ್ಯತೆ ಕೂಡ. ಯಾಕಂತಂದರೆ ಅಷ್ಟು ಮುದ್ದಾಗಿ ಶೃಂಗರಿಸಿ ಮಕ್ಕಳಿಗೆ ಕಳಿಸಿದ ತಕ್ಷಣ ನಮಗೆ ಹಿಂದಿನ ನೆನಪುಗಳೆಲ್ಲೂ ಬರುತ್ತವೆ. ಕೃಷ್ಣನಿಗೆ ಅನೇಕ ಹೆಸರುಗಳು ಇರುತ್ತವೆ, ಬಾಲಕೃಷ್ಣ, ಆಮೇಲೆ ಮುದ್ದು ಕೃಷ್ಣ, ಅನೇಕ ಹೆಸರುಗಳು, ಬೆಣ್ಣೆ ಕದಿಯುವಂಥ ಕೃಷ್ಣ, ಗೋಪಾಲ, ಗೋವರ್ಧನ, ಈ ರೀತಿಯಾದಂತಹ ಒಂದೆರಡು ಹೆಸರುಗಳಿಲ್ಲ, ಅನೇಕ ಹೆಸರುಗಳಿಂದ ಆತನಿಗೆ ನಾವು ಗುರುತಿಸಿಕೊಳ್ತೇವೆ. 15 ಅದರೊಳಗೆ ಸಾಕಷ್ಟು ಆ ವಿದ್ಯಾರ್ಥಿಗಳ ಒಂದು ಚಿತ್ರಣವನ್ನು ಕಳಿಸಿರುತ್ತಾರೆ ಆಚಾರ್ಯವರು. 1 ವೈಷ್ಣವಿ ಇವರ ಭಾವಚಿತ್ರ, ವೈಷ್ಣವಿಯನ್ನು ತಾವು ಕಾಣ್ತಾ ಇದ್ದೀರಿ. ಈ ವೈಷ್ಣವಿಯ ಸುಂದರ ನೋಟ, ಮುದ್ದ ಮಗು ಯಾವ ರೀತಿಯಾಗಿ ಶೃಂಗರಿಸಿ ಕಳಿಸಿರುತ್ತಾರೆ ಅನ್ನುವಂಥದ್ದು ನೋಡಲೇಬೇಕು. 7 ಇಕ್ರಾ ಉಪ್ಪರ್ಘರ್, ಇಕ್ರಾ ನಾವು ರಾಜಕೀಯ ವಿಷಯದಲ್ಲಿ ನೋಡಬೇಕಂತಂದ್ರೆ ಇಕ್ರಾ ಹಸನ್ ಅಂತ ಒಬ್ಬ ಸಂಸದರ ಹೆಸರನ್ನು ಕೇಳಿಬರ್ತಾ ಇದೆ, ಇಕ್ರಾ ಹಸನ್ ಅಂತಾರೆ. ಆದರೆ ಇವರು ಇಕ್ರಾ ಉಪ್ಪರ್ಘರ್, ತಮ್ಮ ಮಗುವಿನ ಹೆಸರು ಇಕ್ರಾ ಉಪ್ಪರ್ಘರ್ ಅಂತಿಟ್ಟಿದ್ದಾರೆ. ಎಷ್ಟು ಶೃಂಗರಿಸಿ ತಮ್ಮ ಶಾಲೆಗೆ ಕಳಿಸುತ್ತಾರೆ ಅನ್ನುವಂಥದ್ದು ನೋಡಬಹುದು. ಅದೇ ರೀತಿಯಾಗಿ ಜಹಾನ್ ಧಾರವಾಡ, ಶ್ರೀಕೃಷ್ಣನ ವೇಷ ಧರಿಸಿ ಬಾಲಕೃಷ್ಣ ಅವನ ಒಂದು ಮುದ್ದು ಮುಖದ ಒಂದು ಭಾವಚಿತ್ರ ಇಲ್ಲಿ ಕಾಣಬಹುದು. 4 ರೋಹನ್ ಬಂಡಿವಟ್ಟ ನೋಡಿ, ಮುದ್ದಾದ ಕಂದಮ್ಮ. ಈ ಮುದ್ದು ಕಂದಮ್ಮನ ಭಾವಚಿತ್ರ ಆಚಾರ್ಯವರು ಕಳಿಸಿರುತ್ತಾರೆ. ಜೊತೆಗೆ
ಆರ್ ಎನ್ ಸತ್ಯಗಿರಿ ಸತ್ಯಗಿರಿ ಇವರು ಕೂಡ ತಮ್ಮ ಮಗುವಿಗೆ ಶೃಂಗರಿಸಿ ಆ ವೇಷಕ್ಕೆ ಸಂಬಂಧಿಸಿದಂತಹ ಅನೇಕ ವೇಷಗಳನ್ನು ಧರಿಸಿ ಮಗುವಿಗೆ ಶೃಂಗರಿಸಿಕೊಂಡು ಬಂದು ಶಾಲೆಗೆ ತಂದಾಗ ನೋಡಲು ಇನ್ನೂ ನೋಡಬೇಕು ಅನಿಸುವಂಥದ್ದು. ಆಮೇಲಾಗಿ ರಿದಾ ಧಾರವಾಡ, ರಿದಾ ಧಾರವಾಡ ಇವರು ಕೂಡ ತಮ್ಮ ಕಂದಮ್ಮನನ್ನು ಶೃಂಗರಿಸಿಕೊಂಡು ಮುದ್ದಾದ ಮಗುವಿಗೆ ನೋಡಿದ ತಕ್ಷಣ ಎತ್ತಿಕೊಳ್ಳಬೇಕು ಅನ್ನೋ ಹಾಗಿದೆ ಈ ಭಾವಚಿತ್ರ. ಮುಂದುವರೆದು ಯಶವಂತ್ ವಿ ಶೇತಾನೆ ಇವರು ಕೂಡ ಶ್ರೀಕೃಷ್ಣನ ಒಂದು ಯಾವ ಶೈಲಿಯಲ್ಲಿ ತಮ್ಮ ಮಗುವಿಗೆ ಶೃಂಗರಿಸಿಕೊಂಡು ಈ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ ಒಂದು ಪ್ರದರ್ಶನ ನೀಡಿದ್ದಾರೆ ಅನ್ನುವಂಥದ್ದು ಕೊಡ್ತಾ ಕಾಣಬಹುದು. ಮುಂದುವರೆದು ಮೆಹಬೂಬ್ ಎಂ ಸುರ್ಕೋಡ್, ಮೆಹಬೂಬ್ ಎಂ ಸುರ್ಕೋಡ್ ಇವರು ಕೂಡ ಸ್ಥಳೀಯರಾಗಿದ್ದು ತಮ್ಮ ಮಗುವಿಗೆ ಶೃಂಗರಿಸಿಕೊಂಡು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ ಪ್ರದರ್ಶನಕ್ಕೆ ತಮ್ಮ ಮಗುವಿಗೆ ಶೃಂಗರಿಸಿಕೊಂಡು ಬಂದು ಶಾಲೆಗೆ ಕಳಿಸುತ್ತಾರೆ. ಇನ್ನು ಸೀರತ್ ಬೆಣ್ಣಿ, ಸೀರತ್ ಬೆಣ್ಣಿ ಬೆಣ್ಣಿ ಅಂತ ಮುದ್ದಾದ ಮಗುವಿಗೆ ಇವರು ಶೃಂಗರಿಸಿ ಒಂದು ವೇಷಧಾರಿ ಮಾಡಿ ಶಾಲೆಗೆ ಕರೆದಿದ್ದಾರೆ ಮುದ್ದಾದ ಮಗು. ಇನ್ನೂ ನೋಡಬೇಕು ಅನಿಸುತ್ತದೆ. ಈ ರೀತಿಯಾದಂತಹ ಪ್ರದರ್ಶನಗಳು ಬಹಳ ಕಡಿಮೆ. ನಾವು ಸಾಕಷ್ಟು ಜನರಿಗೆ ಈ ಪ್ರದರ್ಶನಕ್ಕಾಗಿ ತಮ್ಮ ಮಕ್ಕಳ ಫೋಟೋಗಳನ್ನು ಕಳಿಸಿ ಅಂಥೇಳಿ ಪ್ರಸಾರ ಮಾಡಿದ್ದೆವು. ಕೊನೆಯದಾಗಿ ಅಲ್ತಮಶ್ ಹುದ್ದ ಇವರು ಕೂಡ ತಮ್ಮ ಮುದ್ದು ಮಗುವಿಗೆ ಮುದ್ದು ಕೃಷ್ಣನ ವೇಷಧಾರಿ ಶೃಂಗರಿಸಿಕೊಂಡು ಬಂದು ಈ ಪ್ರದರ್ಶನವನ್ನು ನೀಡಿದ್ದಾರೆ. ಈ ರೀತಿಯಾದಂತಹ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ ನಡೆದಂತಹ ಕಾರ್ಯಕ್ರಮಗಳನ್ನು ನಾವು ತಮಗೆ ವೀಕ್ಷಿಸಿದ್ದೇವೆ. ಜೊತೆಗೆ ನಮ್ಮ ಚಾನಲ್ ಅಥವಾ ನಮ್ಮ ಸ್ಟೇಟಸ್ ಅಥವಾ ನಮಗೆ ಫಾಲೋ ಮಾಡ್ತಾ ಇದ್ದರೆ ತಮಗೆ ಅನೇಕ ಸಂದೇಶಗಳು ಸಿಗುತ್ತವೆ. ಜೊತೆಗೆ ಈ ಸಂದೇಶವನ್ನು ನೋಡದೇ ಇದ್ದಂತಹ ಜನರು ಅಥವಾ ನೋಡಿಯೂ ಸುಮ್ಮನೆ ಇದ್ದಂತಹ ಜನರು ಈಗ ತಮಗೆ ಅನಿಸಬಹುದು ನಮ್ಮ ಮಗುವಿನ ಒಂದು ಚಿತ್ರ ಕಳಿಸಿದ್ದರೆ ಆ ಮಗುವಿನ ಪ್ರದರ್ಶನವಾಗುತ್ತಿತ್ತು, ನಾವು ಕೂಡ ಟಿವಿಯಲ್ಲಿ ಅಥವಾ ಯೂಟ್ಯೂಬಲ್ಲಿ ಪ್ರಸಾರವಾಗುವುದನ್ನು ನೋಡುತ್ತಿದ್ದೆವು ಅನ್ನುವಂಥ ಭಾಸ ಈಗ ತಮಗೆ ಆಗುತ್ತಿದೆ. ಮಿಂಚಿ ಹೋದ ಮಾತಿಗೆ ಚಿಂತಿಸಿ ಫಲವಿಲ್ಲ ಅನ್ನುವ ಹಾಗೆ ಈಗ ತಮ್ಮ ಅನಿಸಬಹುದು. ನಾವು ಮಿಂಚುವಕ್ಕಿಂತ ಮುಂಚಿತವಾಗಿಯೇ ತಮಗೆ ತಿಳಿಸಿಕೊಟ್ಟಿದ್ದೆವು. ಈಗ ಯಾರು ಯಾರು ತಮ್ಮ ಮಕ್ಕಳ ಭಾವಚಿತ್ರಗಳನ್ನು ಕಳಿಸಿದ್ದರು ಅವರ ಎಲ್ಲ ಮಕ್ಕಳ ನಾವು ಭಾವಚಿತ್ರಗಳನ್ನು ಪ್ರದರ್ಶಿಸಿದ್ದೇವೆ. ಪ್ರಿಯ ವೀಕ್ಷಕರೇ, ಈ ಒಂದು ಕಾರ್ಯಕ್ರಮ ಯಾವ ರೀತಿಯಾಗಿ ಮೂಡಿ ಬಂದಿದೆ ತಮ್ಮ ಅನಿಸಿಕೆ ಅಭಿಪ್ರಾಯ ಕೂಡಲೇ ತಿಳಿಸಿ. ಯಾಕಂತಂದರೆ ಈ ಕಾರ್ಯಕ್ರಮ ತಮಗೆ ಸರಿ ಅನಿಸಿದ್ದಲ್ಲಿ ಬೇರೆಯವರಿಗೂ ಕಳುಹಿಸಿಕೊಡಿ. ತಮ್ಮ ಸಂಬಂಧಿಕರಾಗಲಿ, ಸ್ನೇಹಿತರಾಗಲಿ, ಗೆಳೆಯರಾಗಲಿ ಅವರಿಗೆ ಈ ಸಂದೇಶವನ್ನು ಕಳುಹಿಸಿಕೊಡಿ. ಯಾಕಂತಂದರೆ ತಮ್ಮ ಪರಿಚಯ ಈ ಚಾನೆಲ್ ಮುಖಾಂತರ ಕೂಡ ಆಗ್ತಾ ಇದೆ. ತಮ್ಮ ಅಮೂಲ್ಯವಾದ ಸಮಯ ನಮ್ಮ ಈ ಕಾರ್ಯಕ್ರಮಕ್ಕೆ ನೀಡಿರುವುದರಿಂದ ತಮಗೆ ತುಂಬ ತುಂಬ ಧನ್ಯವಾದಗಳು. ನಾವು ಕೊನೆಯದಾಗಿ ಹೇಳ್ತಾ ಇದ್ದೇವೆ, ಮಕ್ಕಳನ್ನು ಪ್ರೀತಿಸಿ ಅಂತೇಳಿ. ಯಾಕಂತಂದರೆ ನಮ್ಮ ಚಾನಲದ ಇದೇ ಒಂದು ಉದ್ದೇಶ, ಮಕ್ಕಳಿಗಾಗಿ, ಮಕ್ಕಳಿಗೋಸ್ಕರ, ಮಕ್ಕಳಿಂದ ಮಕ್ಕಳಿಗೆ ಅನ್ನುವಂಥ ಕಾರ್ಯಕ್ರಮ, ಅನೇಕ ಕಾರ್ಯಕ್ರಮವನ್ನು ನಾವು ವಿತರಿಸ್ತೇವೆ. ತಮ್ಮಲ್ಲಿಯೂ ಕೂಡ ಅನೇಕ ಸಂದೇಶಗಳು, ನಮ್ಮ ಸಂದೇಶಗಳು ಬಂದಾಗ ತಾವು ಕೂಡ ನಮಗೆ ಸ್ಪಂದಿಸಿದಾಗ ಈ ಕಾರ್ಯಕ್ರಮಕ್ಕೆ ಇನ್ನೂ ಮೆರುಗು ಬರುತ್ತದೆ. ಮಕ್ಕಳನ್ನು ಪ್ರೀತಿಸಿ, ಹಿರಿಯರನ್ನು ಗೌರವಿಸಿ. ವಂದನೆಗಳು. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಎಲ್ಲರಿಗೂ ಜೆ ಬಿ ಎಂ ಟಿವಿಯ ಪರವಾಗಿ ಶುಭ ಹಾರೈಕೆಗಳು. ವಂದನೆಗಳು.